ಆತ್ಮೀಯರೇ ಎಲ್ರಿಗೂ ನಮಸ್ತೆ. ಸರ್ಕಾರಿ ನೌಕರರು ಪ್ರಧಾನಮಂತ್ರಿಯವರ ಜೀವನ್ ಜ್ಯೋತಿ ಭೀಮಾ ಯೋಜನೆ ಮತ್ತು ಸುರಕ್ಷಾ ಭೀಮಾ ಯೋಜನೆ ಈ ಎರಡು ಯೋಜನೆಗಳನ್ನು ವಿಮಾ ಯೋಜನೆಗಳನ್ನ ಮಾಡಿಸ್ಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈ ಯೋಜನೆಯ ಪ್ರಮುಖ ಅಂಶಗಳು ಏನೇನು, ಯೋಜನೆಯನ್ನು ಎಲ್ಲಿ ವಿಮೆಯನ್ನು ಎಲ್ಲಿ ಮಾಡಿಸ್ಬೇಕು ಮತ್ತು ಅದರ ಅಪ್ಲಿಕೇಶನ್ ಫಾರಮ್ ಏನಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ವಿಡಿಯೋನ ಫುಲ್ ನೋಡಿ ಅಂತ ಕೇಳ್ಕೊತೀನಿ. ಇಲ್ಲಿ ಈ ಒಂದು ಆದೇಶ ಬಂದಿದೆ 6/9/2023 ಅಂದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಏನಂತ ಅಂದರೆ, ರಾಜ್ಯ ಸರ್ಕಾರದ ಸೇವೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ ವಿಮಾ ಪಾಲಿಸಿ ಮಾಡಿಸಲು ಪ್ರೇರೇಪಿಸುವ ಬಗ್ಗೆ ಅಂತ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಎರಡು ಪಾಲಿಸಿಗಳನ್ನ ಕೊಟ್ಟಿದ್ದಾರೆ ಜನ್ಧನ್ ಯೋಜನೆಯಡಿ. ಒಂದು ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಂತ, PMJJBY, ಮತ್ತು ಎರಡನೇದು ಪ್ರಧಾನ ಮಂತ್ರಿಯವರ ಸುರಕ್ಷಾ ಭೀಮಾ ಯೋಜನೆ PMBSBY ಅಂತ. ಈ ಎರಡು ಯೋಜನೆಗೆ ಸಂಬಂಧಪಟ್ಟಂತೆ ಪ್ರೇರಣೆಯನ್ನು ನೀಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಈ ಯೋಜನೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ನಿಯಮಗಳಿದೆ ಅಂತ ನೋಡೋಣ. ಒಂದು, ಮೊದಲ ಯೋಜನೆಗೆ ಸಂಬಂಧಪಟ್ಟಂತೆ ಜೀವನ್ ಜ್ಯೋತಿ ಭೀಮಾ ಯೋಜನೆಗೆ ಸಂಬಂಧಪಟ್ಟಂತೆ ವಾರ್ಷಿಕವಾಗಿ 436 ರೂಪಾಯಿಗಳನ್ನ ನಾವು ಕಟ್ಟಬೇಕು. ಇದು ಯಾರಿಗೆಲ್ಲ, 2 ಲಕ್ಷದವರೆಗೆ ಇದ ಕುಟುಂಬದ ಮರಣ ಹೊಂದಿದ ಸಂದರ್ಭದಲ್ಲಿ ಕುಟುಂಬದ ಅವಲಂಬಿತ ಸದಸ್ಯರಿಗೆ 2 ಲಕ್ಷದವರೆಗೆ ವಿಮಾ ಕಂತಿನ ನೆರವು ಸಿಗುತ್ತೆ. ಈ ಯೋಜನೆನ ಇನ್ನು ಯಾರಿಗೆ ಮಾಡಿಸ್ಬೇಕಂದ್ರೆ 18 ರಿಂದ 50 ವರ್ಷದೊಳಗಿನ ಜನರಿಗೆ ಮಾತ್ರ ಇದನ್ನು ಮಾಡ್ತಕ್ಕಂಥದ್ದು. ಇದನ್ನು ನಾವು ಬ್ಯಾಂಕ್ ಅಥವಾ ಇದರಲ್ಲಿ ಪೋಸ್ಟ್ ಆಫೀಸಲ್ಲಿ ಮಾಡಿಸ್ಬೇಕು. ಈಗಾಗಲೇ ನಮ್ಮ ಖಾತೆ ಯಾವ ಬ್ಯಾಂಕಿನಲ್ಲಿದೆ ಅಲ್ಲಿ ಮಾಡಿಸ್ತಕ್ಕಂಥದ್ದು ಸೂಕ್ತ, ಯಾಕೆಂದರೆ ಆ ಬ್ಯಾಂಕಿಂದ ನಮಗೆ ಪ್ರತಿ ವರ್ಷ ಇದು KYC ಮಾಡಿದರೆ ಅಮೌಂಟ್ ಈ ಖಾತೆಗೆ ಅವರೇ ಡಿಡಕ್ಷನ್ ಮಾಡ್ಕೊಂತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಜಿ ಫಾರಂ ಇದೆ. ಇದಕ್ಕೆ ಜೀವನ್ ಜ್ಯೋತಿ ಭೀಮಾ ಯೋಜನೆ ಸಲ್ಲಿಸಲಿಕ್ಕೆ ಬೇಕಾದಂಥ ಒಂದು ಅರ್ಜಿ ಫಾರಂನ ಇದೆ. ನಾನು ತದನಂತರ ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಆನಂತರ ಎರಡನೇದು ಬಂದು ಸುರಕ್ಷಾ ಭೀಮಾ ಯೋಜನೆ ಅಂತ. ಇದು ಸಂಬಂಧಪಟ್ಟಂತೆ ಅದೇ ರೀತಿ ಸರ್ಕಾರಿ ನೌಕರರು ಅಪಘಾತ ಹೊಂದಿದ್ದಾಗ ಅವರ ಕುಟುಂಬದ ಸದಸ್ಯರಿಗೆ ಇದು ಸಿಗ್ತಕ್ಕಂಥದ್ದು. ಇದರಲ್ಲಿ ಎರಡು ರೀತಿಯಾಗಿದೆ. ವಾರ್ಷಿಕವಾಗಿ 20 ರೂಪಾಯಿಗಳನ್ನ ಕಟ್ತಕ್ಕಂಥದ್ದು. ಇದು ಒಂದು ಶಾಶ್ವತ ಮೃತಪಟ್ಟರೆ ಅಥವಾ ಶಾಶ್ವತ ಅಂಗವಿಕಲರಾದರೆ 2 ಲಕ್ಷ ಬರುತ್ತೆ. ಇಲ್ಲಿ ಬರೀ ಅಂಗವಿಕಲತೆಯನ್ನು ಹೊಂದಿದರೆ 1 ಲಕ್ಷ ಹಣ ಬರ್ತಕ್ಕಂಥದ್ದು. ಇದು 18 ರಿಂದ 70 ವರ್ಷದ ಒಳಗಿನ ಜನರಿಗೆ, ಅಧಿಕಾರಿಗಳಿಗೆ, ನೌಕರರಿಗೆ ಒಂದು ಇರ್ತಕ್ಕಂಥದ್ದು. ಈ ಪಾಲಿಸಿ ಮೆಚುರಿಟಿ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ, ನಾವು ಈ ಪಾಲಿಸಿನ ಮಾಡಿಸಿದಂಥ ಈ ಅರ್ಜಿಯನ್ನು ಸಲ್ಲಿಸಿ 45 ದಿನಗಳ ನಂತರ ನಮಗೆ ಇದರ ಮೆಚುರಿಟಿ ಸಿಗುತ್ತೆ. ಅಂದರೆ ಇದರನ್ನು ಮಾಡಿ 45 ದಿನದ ನಂತರ ನೌಕರರು ಸತ್ತಾಗ ಅವರ ಅವಲಂಬಿತ ಕುಟುಂಬದ ಸದಸ್ಯರಿಗೆ ಈ ಒಂದು ಮೆಚುರಿಟಿ ಹಣ ಏನಿದೆ, 2 ಲಕ್ಷ ಹಣ ಅವರಿಗೆ ಸಿಗುತ್ತೆ. ಅಲ್ಲಿಂದ ಇದು ಪ್ರಾರಂಭ ಆಗ್ತಕ್ಕಂಥದ್ದು. ಇದನ್ನು ನಾವು ಈಗಾಗಲೇ ತಿಳಿಸಿದಂಗೆ ಆ ರೀತಿಯಾಗಿ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗಳಲ್ಲಿ ಇದನ್ನು ಅರ್ಜಿಯನ್ನು ಕೊಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕೊಟ್ಟು ಸಲ್ಲಿಸಬೇಕು. ಇಲ್ಲಿ 3 ಅಪ್ಲಿಕೇಶನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಮೊದಲನೇ ಅಪ್ಲಿಕೇಶನ್ನು ಜೀವನ್ ಜ್ಯೋತಿಗೆ ಸಂಬಂಧಪಟ್ಟಂತೆ, ಜೀವನ್ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. ಎರಡನೇ ಅಪ್ಲಿಕೇಶನ್ನು ಜೀವನ್ ಜ್ಯೋತಿ, ಇದರಲ್ಲಿ ನಾವು ಮಾಡಿಸಿ ಈಗಾಗಲೇ ಮೃತಪಟ್ಟರೆ ಇದನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕ್ಲೇಮ್ ಮಾಡ್ಕೊಳ್ತಕ್ಕಂಥದ್ದು. ಇದರ ಹಣವನ್ನು ಕುಟುಂಬದ ಸದಸ್ಯರು ಪಡೀಲಿಕ್ಕೆ ಇರ್ತಕ್ಕಂಥ ಅರ್ಜಿ ಫಾರಮು. ಇದು ಮೂರನೇದು ಸುರಕ್ಷಾ ಭೀಮಾ ಯೋಜನೆ ಪಾಲಿಸಿಯನ್ನು ಮಾಡಿಸ್ಲಿಕ್ಕೆ ಇರ್ತಕ್ಕಂಥ ಅಪ್ಲಿಕೇಶನ್ನು. ಈ ಒಂದು ಅಪ್ಲಿಕೇಶನ್ನ ನೋಡೋಣ. ಜೀವನ್ ಜ್ಯೋತಿದು ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಈ ರೀತಿಯಾಗಿದೆ. ಇದನ್ನು ನಾವು ಪ್ರಿಂಟ್ ತಗೊಂಡು ಇದರ ಮಾಹಿತಿಯನ್ನು ಭರ್ತಿ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂಪೂರ್ಣ ವಿವರ ಇಲ್ಲಿ ಕೇಳುತ್ತೆ. ಎಲ್ಲದನ್ನು ಕೊಟ್ಟು ಇದರ ಜೊತೆಗೆ ಆಧಾರ್ ಕಾರ್ಡು ಮತ್ತು ಎಲೆಕ್ಷನ್ ಐ ಡಿ ಕಾರ್ಡ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತು ಫೋಟೋ ಇದನ್ನು ತೆಗೆದುಕೊಂಡೋಗಿ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಲ್ಲಿ ಇದನ್ನು ಎಲ್ಲ ಫಿಲ್ ಮಾಡಿ ಅವ್ರಿಗೆ ಕೊಟ್ಟರೆ ಈ ಒಂದು ಪಾಲಿಸಿನ ಅವರು ನಮ್ಮ ಇದಕ್ಕೆ ನೋಂದಾಯಿಸ್ತಾರೆ. ಅದೇ ರೀತಿಯಾಗಿ ಇದು ಕ್ಲೇಮ್ ಮಾಡ್ತಕ್ಕಂಥ ಫಾರ್ಮೆಟು ಇದೆ ಸಹ. ನಮ್ಮ ಈಗಾಗಲೇ ಹೇಳಿದ್ನಲ್ಲ, ಮರಣ ಹೊಂದಿದ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರು ಇದನ್ನು ಸಲ್ಲಿಸಿ
ಅದರ ಒಂದು ಮೆಚುರಿಟಿ ಹಣವನ್ನು ಪಡಿತಕ್ಕಂಥದ್ದು. ಇದಕ್ಕೆ ಬೇಕಾದಂಥ ಇಷ್ಟು ದಾಖಲೆಗಳನ್ನು ಕೊಡಬೇಕಾಗತ್ತೆ. ನೆಕ್ಸ್ಟ್ ಇದು ಸುರಕ್ಷಾ ಬಿಮಾ ಯೋಜನೆಗೆ ಸಂಬಂಧಪಟ್ಟಂಥ ಅಪ್ಲಿಕೇಶನ್ನು. ಈ ಅಪ್ಲಿಕೇಶನ್ನ ಸಂಬಂಧಪಟ್ಟಂತೆ ತಮಗೆ ಕಮೆಂಟ್ ಬಾಕ್ಸಲ್ಲಿ ಡೌನ್ಲೋಡ್ ಗೂಗಲ್ ಡ್ರೈವಿಗೆ ಹಾಕಿ ಅದರಿಂದ ಲಿಂಕನ್ನು ಇಲ್ಲಿ ಕೊಟ್ಟಿರ್ತೀನಿ, ತಮಗೆ ಬೇಕಾದ ಸಂದರ್ಭದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿರ್ತಕ್ಕಂಥ ಇದು ಸುರಕ್ಷಾ ಬಿಮಾ ಯೋಜನೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಅಪ್ಲಿಕೇಶನ್. ಈ ರೀತಿಯಾಗಿ ಒಟ್ಟಿನ ಎರಡು ವಿಮಾ ಯೋಜನೆಗಳನ್ನ ಮಾಡಿಸ್ಲಿಕ್ಕೆ ಕೊಟ್ಟಿದ್ದಾರೆ. ಇವೆರಡನ್ನು ಮಾಡಿಸಿ ಅಂತ ತಮ್ಮಲ್ಲಿ ಕೇಳ್ಕೊಂತ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.